वीरेंद्र अजरा जी, आप देश के मशहूर पहलवान हैं। आप अपनी स्वयं कंट्री में लड़ रहे हैं। आपको चाहने वाले यहाँ बहुत लोग। अजरा परिवार करे कब्जा लागा पकड़ लिया। जगुन के लाभ मिल जागतिक कीर्ति ची कुश्ती अंतरराष्ट्रीय मैदान होई होई सुरू करा। कुश्तीला प्रारंभ झालेला आहे। सुनिए, हम आपके सेवक हैं। हम मट्टी डाल सकते हैं, चोट लग ना जाए इसके ख्याल कर सकते हैं। जब तक लोग नहीं कहेंगे तब तक कुश्ती नहीं दी जाएगी। दंगल नहीं छोड़ना है। ओके, कुश्तीला प्रारंभ झालेला आहे। कर्नाटकाच्या इतिहासामध्ये सुवर्ण अक्षराने लिहावा असा दिवस माननीय श्री डॉक्टर प्रभाकर अण्णा कोरे यांच्या वाढदिवसाच्या निमित्ताने मौजे अंकले तालुका चिकोडी जिल्हा बेळगाव भारतातील सर्वश्रेष्ठ मल्लयुद्ध आणि नंबर वन कुस्ती जगातला सर्वश्रेष्ठ पैलवान आपल्या गटातला मिर्झा इराण विश्वविजेता आणि भूपेंद्र अजराळा हिंद केसरी भारत केसरी सर्वांनी टाळ्या वाजवून प्रतिसाद द्या। पोलादी मनगट मनगटला भिडली। सर्वांनी अखिल भारतीय महापौर केसरी कुस्तीतला तपस्वी माणूस एक निष्कलंक चरित्र संपन्न आणि धवल क्रांती या मैदानचे मार्गदर्शक रतन कुमार भटपते भारत मातेच्या कीर्ती मुकुटातील अस्सल हिरा आणि समोर त्यांच्या नजरेखाली घडलेले आदर्श पैलवान कुस्ती सम्राट अस्सल पैलवान असलम काजी वीर केवी महावीर अमरेंद्र बाहुबली यांनी कुस्ती सम्राट असलम काजी आणि समोर संजय हरुगिरे अशी दिग्गज नाव आखाड्यामध्ये त्यांच्या नजरेसमोर चाललेला हा महामुकाबला अखंड भारताला ज्या कुस्तीची आतुरता लागली होती ती भूपेंद्र अजराळा विरुद्ध मिर्झा इराण असा मुकाबला सुरू झाला। विश्वश्रेष्ठ पैलवानरु जगत्तिन चॅम्पियन ಅಂತಕಂತದ ಕೇಳಿದಿರಿ। 17 ಬಾರಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಪದಕ ಗೆದ್ದಿರತಕ್ಕಂತ ಪೈಲ್ವಾನರು 12 ಬಾರಿ ಚಿನ್ನದ ಪದಕ 2 ಸಾರಿ ಪದಕ ಮೇಲ್ವಾರ ಪೈಲ್ವಾನ ಇನ್ನು 3 ಬಾರಿ ಏನೈತಿಲ್ಲ ಕಂಚಿನ ಪದಕವನ್ನು ಗೆದ್ದಿರತಕ್ಕಂತವರು 130 ಕೆಜಿಯಲ್ಲಿ ಗ್ರಿಕೋ ರೋಮನ್ ಅಲ್ಲಿ ಜಗತ್ತಿನ ಯಾವ ಪೈಲ್ವಾನನನ್ನು ಬಿಟ್ಟಿಲ್ಲ ಒಬ್ಬ ಗ್ರೀಕೋ ರೋಮನ್ ಪೈಲ್ವಾನರು। ಆದರೂ ಸಹ ಮಣ್ಣಿನ ಕುಸ್ತಿಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಕುಸ್ತಿ ಆಡ್ತಾರೆ ಅಂದ್ರೆ ಅದು ಸಾಮಾನ್ಯ ಅಲ್ಲ। कार्यक्रम मनोरंजनासाठी मुळात ठेवलेलाच नाही। तरुण पिढी सशक्त व्हावी, बलदंड व्हावी, बलशाली व्हावी, निरोगी व्हावी, निर्व्यसनी व्हावी यासाठी प्रयत्न डॉक्टर माजी राज्यसभा खासदार सन्माननीय प्रभाकर अण्णा कोरे साहेबांचा वाढदिवस तरुण पिढी सशक्त मार्ग आणण्यासाठी ಕಾರ್ಯಕ್ರಮದ ತಯಾರಿಯಲ್ಲಿ ಬಹಳ ಕಷ್ಟಪಟ್ಟು 18-20 ದಿನ ಇದರಲ್ಲಿ ಯಾರು ಕೆಲವೊಬ್ಬರು ಮನೆಗೆ ಹೋಗಿಲ್ಲ। ಸಂಜು ಇಂಗ್ಳೆ ಅವರು, ಸುಧಾಕರ್ ಚಿಂಚಲಿ ಅವರು, ಬಹಳಷ್ಟು ಜನ ಪೈಲ್ವಾನರು ಇಲ್ಲಿ ಸತತವಾಗಿ ನಿಂತು ದುಡಿದು ಕೆಂಪು ಮಣ್ಣ ಬೇಕು ಕುಸ್ತಿ ಮೈದಾನಕ್ಕೆ ಲಾಲ್ ಮತ್ತಿ ಅಂತಾರಲ್ಲ ಕೆಂಪು ಮಣ್ಣ ಬೇಕಂದ ಕೂಡಲಿ ಜತ್ ತಾಲೂಕ ಮೆಂಡಿಗೇರಿಗೆ ಹೋಗಿ ಮಣ್ಣು ತಂದು ಹಾಕಿ ತಯಾರಿ ಮಾಡ್ಯಾರ। ಬಹಳ ಕಷ್ಟಪಟ್ಟಾರ ಈ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಈ ಕಮಿಟಿಯ ಪರವಾಗಿ ಮತ್ತೆ ಏನ್ ಮಾಡ್ತೀರಿ ಮಾಡ್ರಿ ಕಾರ್ಯಕ್ರಮ ಚಂದ ಮಾಡ್ರಿ ಅದು ಎಷ್ಟೇ ಖರ್ಚು ಬರಲಿ ದೇಶ ವಿದೇಶದ ಒಳ್ಳೊಳ್ಳೆ ಪೈಲ್ವಾನರನ್ನು ಕರೆಸ್ರಿ ಅಂತೆಲ್ಲ ಹೇಳಿ ನಮ್ಮ ಮಲ್ಲಿಕಾರ್ಜುನಣ್ಣ ಅವರು ಕೋರೆಯವರು ಸಕ್ಕರೆ ಕಾರ್ಖಾನೆಯ ಚೇರ್ಮನ್ರು
ಸಪೋರ್ಟ್ ಮಾಡಿದಾಗ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಯಿತು. ಹಗಲು ರಾತ್ರಿ ದುಡಿದಂತ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಧನ್ಯವಾದಗಳು ಕಮಿಟಿ ಪರವಾಗಿ, ಹಾಗೆಯೇ ಪೊಲೀಸ್ ಇಲಾಖೆಯವರು ಮಧ್ಯದಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಇಷ್ಟೆಲ್ಲ ಗಾಡಿಯಲ್ಲಿ ನಿಂದಿರಬೇಕು, ಇಷ್ಟೆಲ್ಲ ಜನ ಹೆಂಗ್ ಕುಂಡಿರ್ಬೇಕು, ಅದರ ವ್ಯವಸ್ಥೆಗಳು ಹೇಗಿರಬೇಕು, ಸಾಕಷ್ಟು ಮಾರ್ಗದರ್ಶನ ಕೊಟ್ಟರು, ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟರು. ಹಾಗೆಯೇ ಸೆಕ್ಯೂರಿಟಿ ಅವರು, ನಮ್ಮ ಕಾರ್ಖಾನೆಯವರಿರ್ಬೋದು, ಸೆಕ್ಯೂರಿಟಿ ಬಂಧುಗಳೆಲ್ಲ ಬಹಳಷ್ಟು ಒಂಟಗಾಲ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡುವಲ್ಲಿ ಕೈಗೂಡಿಸಿದ್ರು, ಅವರಿಗೆ ಕೂಡ ಧನ್ಯವಾದಗಳು. ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಕುಸ್ತಿ ಅಭಿಮಾನಿಗಳಿಗೆ, ಹಿರಿಯ ಪೈಲ್ವಾನರಿಗೆ, ಬಹಳ ದೂರ ದೂರನಿಂದ ಬಂದಿದ್ರು ಅಂತ ಎಲ್ಲ ಹಿರಿಯ ಪೈಲ್ವಾನರಿಗೆ, ಕುಸ್ತಿ ಅಭಿಮಾನಿಗಳಿಗೆ, ಬಾಲಕರಿಗೆ, ಪೈಲ್ವಾನರಿಗೆ ಹಾಲು ಕುಡಿಸಿಕೊಂಡು ತಯಾರಿ ಮಾಡಿಸ್ಕೊಂಡು ಬಂದಂತ ತಂದೆ ತಾಯಿಯಂದರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸುಮಾರು ನಾಲ್ಕೂವರೆ ತಾಸಾತು ಮ್ಯಾಲ್ ಬಂದ, ನಂದು ಒಂದು 120 ಕಿಲೋ ತೂಕ, ತಿರುಗಿ ತಿರುಗಿ ಬ್ಯಾಸತ್ ನಿಮ್ ಮ್ಯಾಲ, ಪ್ರೀತಿನೂ ಬಂತು, ಸಿಟ್ಟು ಬಂತು, ಏನಾದ್ರೂ ಬಿಡೋಣ ಹಂಗ್ ಮಾಡ್ಬಿಡಪ್ಪ, ಪ್ರೀತಿನೂ ಬಂತು ಸಿಟ್ಟು ಬಂತು, ನೀವು ತಪ್ಪು ಮಾಡಿದಾಗ ಇದನ್ನ ತಪ್ಪತೀರಿ, ಮೈದಾನ ಕೆಡಿಸ್ತೀರಿ, ಅಸಹ್ಯ ಮಾಡ್ತೀರಿ, ನಿಮ್ಮ ನಾಡಿನ ಹೆಸರು ಕೆಡಿಸ್ಕೊತೀರಿ ಅಂತ ಸಿಟ್ಟು ಬಂತು. ನೀವು ಸಹಕಾರ ಕೊಟ್ಟದ್ದು ಇಂಥ ಮಳಿ ಒಳಗ ಎಲ್ಲ ಒತ್ತು ತುಂಬ್ಯಾವ, ಮಳಿಗಳು ಎಲ್ಲ ಪೂಲ್ ಮೇಲೆ ಹಾಯಕತ್ತಾವ, ಆದ್ರೂ ಅಣ್ಣ ಅವ್ರ ಮೇಲೆ ಅಭಿಮಾನ ಇಟ್ಟು ಅದನ್ನ ಯಶಸ್ವಿ ಮಾಡುವ ಸಲುವಾಗಿ ಇಲ್ತನ ಬಂದಿರಲ್ಲ. ನನ್ನ ತೊದಲ ನುಡಿ ಏನಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರು ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಬೇಡ್ಕೊಂತೀನಿ ನಿಮ್ಗೆ. ಧನ್ಯವಾದ ಪ್ರೇಕ್ಷಕಾಂತ ಪಟ್ಮಲ ಭೂಪೇಂದ್ರ ಅಂದ್ರಾಳ ಪೈಲ್ವಾನ್ ಭೂಪೇಂದ್ರ ಜಿ ಆಪ್ ದೇಶ್ ಕೆ ಬಹುತ್ ಪೈಲ್ವಾನ್. ಯಾಕಿರಣಿ ಹಿಟ್ಟು ತಿಂದ ನೋಡೋಣ, ನಿಮ್ಮೂರೇ ಅಪ್ಪ ನ ಕರ್ನಾಟಕದ ಒಟ್ಟ ಶಬಾಶ್ ಶಬಾಶ್. ಅತಿಶಯ ಶಾಂತ ಸೈಮಿ ಪೈಲ್ವಾನ್ ಮಹದೇಶ್ಯಾಮಧ್ಯೆ ಆಪಲ ಅಗಲವೇಗಳ ಅಸ್ತಿತ್ವ ನಿರ್ಮಾಣ ಕರಾರೆ ಪೈಲ್ವಾನ್ ಭೂಪೇಂದರ್ ಜಿ. ಅನೇಕ ಜನ ಉತ್ತಾರ ಪಹಿಲೇ ಆಯ್ತ, ಆತ ಇರಾನ್ಚ್ಯಾ ಪೈಲ್ವಾನ್ಲಾ ಹಿಂದಿ ಎತ್ನಾಯ್, ಕನ್ನಡ ಎತ್ನಾಯ್, ಮರಾಠಿ ಎತ್ನಾಯ್, ಇಂಗ್ಲಿಷ್ ಎತ್ನಾಯ್. ಅಯ್ಯೇ ಅಯ್ಯೇ ಪೈಲ್ವಾನ್ ಜಿ ಅಂದ್ರ ಅಯ್ಯೇ, ತ್ಯಾಪುಳೆ ಮಿರ್ಜಾ ವಾಟ್ ಯು ಡೂಯಿಂಗ್, ಯಾ ಸಚಿನ್ ಪೂಜಾರಿ ಸರ್ ಹಾತ್ ವರ್ಕ್ ಕರಾವು, ಯಾ ಸಚಿನ್ ಪೂಜಾರಿ ಭಾರತದಲ್ಲಿ ಅನೇಕ ಪೈಲ್ವಾನ್ಲ ಕರ್ನಾಟಕ ಮಧ್ಯೆ ಏನ್ ಅನೇಕ ಪೈಲ್ವಾನ್ಲ ಇದ ಅಸ್ತಿತ್ವ ನಿರ್ಮಾಣ ಕರ್ಣಿಚಿ ಸಂಧಿ ಪ್ರಾಪ್ತಿ ಕೇಳಿಲ್ಲ ಅಂದ್ರೆ ಸಚಿನ್ ಪೂಜಾರಿ ಸಂಧಿ ದರ ತಳೆವಾದವೋ ತೆನೆ ಅಷ್ಟು ಮೈದಾನ ತೋರಲಿಲ್ಲ. ಸಚಿನ್ ಪೂಜಾರಿ ಅವರು ಎಲ್ಲ ಪೈಲ್ವಾನರನ್ನ ಕೂಡಿಸುವುದರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿಕೊಂಡ್ರು, ಅವರಿಗೂ ಕೂಡ ಧನ್ಯವಾದಗಳು. ಮದನೇ ಅಣ್ಣ ಶಬ್ದ ಶಬ್ದಗಳು ಅಕ್ಷರಗಳನ್ನೆಲ್ಲ ಕೃಷಿ ಒಳಗಡೆ ಹಾಕಿ ಮತ್ತೆ ತೆಗೆದು ನಿಮಗೆ ಗುಣಪಡಿಸಿದ್ರು, ಅವರಿಗೂ ಕೂಡ ಧನ್ಯವಾದಗಳು. ಇನ್ನು ಯಾರಾದರೂ ಎಲೆ ಮರೆಕಾಯಿಯಂತೆ ಆ ಹೂವಿನ ಹಡಗಲಿಯಿಂದ ಕೆಲವೊಬ್ರು ಸ್ನೇಹಿತರು ಬರವರ್ತಿರು ಬಂದ್ರ, ಹೂವಿನ ಹಡಗಲಿಯಿಂದ ಕುಸ್ತಿ ನೋಡಕ ಕೆಲವೊಬ್ರು ಸ್ನೇಹಿತರು ಬರೋರಿದ್ರು ಬಂದ್ರ, ಬಂದಿದ್ರೆ ದಯಮಾಡಿ ದರ್ಶನ ಕೊಡಿ. ಶ್ರೀಯುತ ದಿವಂಗತ ಎಂ ಪಿ ಪ್ರಕಾಶ್ ಅವರ ಅನುಯಾಯಿಗಳು ಬರ್ರಿ, ಸ್ವಲ್ಪ ನಮ್ಮ ಭಾಗದ ಜನ ನೋಡ್ಬೇಕು ನಿಮ್ಮನ್ನು, ಯಾವ ಕುಸ್ತಿ ಪ್ರೀತಿ ಎಲ್ಲಿಂದ ಬಂದಿರಿ, ಎಲ್ಲರ ಒಳಗೆ ಬರ್ರಿ ಒಂದು ರೌಂಡ್ ಹಾಕೊಂಡು ಹೋಗ್ಬೇಕು ಪ್ಲೀಸ್. ದಿವಂಗತ ಉಪಮುಖ್ಯಮಂತ್ರಿ ಎಂ ಪಿ ಪ್ರಕಾಶ್ ಅವರ
ಮತಕ್ಷೇತ್ರದವರು ಅವರ ಅನುಯಾಯಿಗಳು ಮೊನ್ನೆ ಅವರು ಈ ವಿಪಿನ್ ಹರಿಯಾಣ ಅವರ ಕುಸ್ತಿಯನ್ನ ಹೂವಿನ ಹಡಗಲಿ ಒಳಗೆ ಮಾಡಿದ್ರು. ಇಂತ ದೊಡ್ಡ ಕುಸ್ತಿ ಅದಾವನ್ನ ಕೂಡಲೇ ನಾವು ಬಂದು ನೋಡೇ ಹೋಗ್ತೀವಿ ಅಂತೇಳಿ ಅಲ್ಲಿಂದ ಬಂದಾರ. ಎಲ್ಲಿ ಹೂವಿನ ಹಡಗಲಿ, ಎಲ್ಲಿ ನಮ್ಮ ಅಂಕಲಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆದು ನಮಗಾಗಕ್ಕೆ ಅವ್ರನ್ನ ಸ್ವಾಗತ ಮಾಡ್ಕೊಂಡ್ರಿ. ಧನ್ಯವಾದಗಳು. ಚಲೋ ಪಹಲವಾನ್ ಜಿ, ಭೂಪೇಂದ್ರ ಹಜರಾ ಜಿ, ಆಪ್ ದೇಶ ಕೆ ಮಶಹೂರ್ ಪಹಲವಾನ್ ಹೈ. ಆಪ್ ಅಪ್ನೆ ಸ್ವಯಂ ಕಂಟ್ರಿ ಮೇ ಲಡ್ ರಹೇ ಹೈ. ಆಪ್ಕೋ ಚಾಹನೆ ವಾಲೆ ಯಹಾ ಬಹುತ್ ಲೋಗ್ ಹೈ. ಪಹಲವಾನ್ ಮಿರ್ಜಾ ಜಿ, ಕುಚ್ ಕುಚ್ ಕೇ ಬಿನಾ ಜೆ ಜೆ ಕಾರ್ ನಹೀ ಹೋತಿ, ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹೀ ಹೋತಿ. ಆತಾ ಮಾತ್ರ ಮಶೀನ್ ಕಾಪಲೇಲ ಹೈ, ಆತಾ ಜ್ಯಾಚ್ಯಾ ಬ್ಯಾಂಕೇತ್ ಬ್ಯಾಂಕ್ ಬ್ಯಾಲೆನ್ಸ್ ಜಾತಾ ಚೆಕ್ ಕೊಟ್ನಾರ್. ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಪರ್ಫೆಕ್ಟ್, ಜ್ಯಾಚಿ ಪ್ರಾಕ್ಟೀಸ್ ಜಾದಾ ತೋ ಆತಾ ಇದೊಂದು ಕೂಡ ಟಿಕ್ನಾರ್. ಜೋ ಹಿಪ್ತಿ ಲಡೆ ತೋ ಇದೊಂದು ಕೂಡ ಟಿಕ್ನಾರ್. ಯಾಚಿ ತಪಶ್ಚರ್ಯ ಅಖಂಡ ಸಾಧನ ತೋ ಚಾಲರ ಆತಾ. ಅರೆ ಅಖಾಡ್ಯಾತಲ್ಯಾ ತ್ರಿಮೂರ್ತಿಲಾ ವಾಟಾ ಲಾಗಲೆ ಕಪಡೆ ಕಾಡುಗೆ ಕಾಯ. ಅಸ್ಲಂ ಕಾಜಿ ಸಂಚಿ ಹರುಗಲಿ ಅರೆ ರತನಾನ ಮಠಪತಿ ಚಂದ್ರ ಅಂಗಾಮಧ್ಯೆ ಕುಸ್ತಿ ಸಂಚಾರಲಿ ಹೈ, ರಕ್ತಾತ್ ಕುಸ್ತಿ ಹೈ. ಚಂದ್ರ ರಾಜು ಅವಳಿನ ಸುದಾ ವಾಟಾ ಲಾಗಲಿ ಕಪಡೆ ಕಾಡುಗೆ ಕಾಯ. ಪಹಲವಾನ್ ಪೃಥ್ವಿರಾಜ್ ಪಾಟೀಲ್ ಯಾಂಚ 100 ರೂಪಾಯಿಚ ಬಕ್ಷಿಸ್ ಮಾಜ್ಯಾಕಡೆ ರತನಾನ ಮಠಪತಿನಿ ಠೇವಲೇಲ. ಪೃಥ್ವಿರಾಜ್ ಪಾಟೀಲ್, ತುಮಚ ಬಕ್ಷಿಸ್ ಎವಡ ಕೊಡಾಲ ತರಿ ಪಾಠವೂನ್ ಘೇವನ್ ಜಾಯಲ ಸಾಂಗಾ. 100 ರೂಪಾಯಿ ಅಸುದೆ ನಾಯಿ ತರಿ 1,00,000 ರೂಪಾಯಿ ಅಸುದೆ ಹೇ ಬಕ್ಷಿಸ್ ಆಯ್ ಗೆಲಿತ್ ಕಾ. ಮೀ ಫೋನ್ ಪೇಲ ಮಾರ್ತು ತಿಜಾ. ರತನಾನ ಮಠಪತಿ ಅವರು ನಮ್ಮ ಗುರುಗಳು, ತಮಗ ಗೊತ್ತಿರಲಿ ಕರ್ನಾಟಕದ ಕುಸ್ತಿಗೆ ಜೀವ ತುಂಬಿರ್ತಕ್ಕಂತ ಒಂದು ಅದ್ಭುತ ಕ್ಷಣ ಐತಿ. ಇಡೀ ಭಾರತದೊಳಗಡೆ ಯಾವುದೇ ರಾಜ್ಯದಲ್ಲಿ ಎಂಥ ಶ್ರೇಷ್ಠ ಪೈಲ್ವಾನ್ರಿದ್ರು ಸಹ ಒಲಿಂಪಿಯನ್ ಮೆಡಲ್ ಮಾಡಿದ ಪೈಲ್ವಾನ್ರು ಇದಾರ, ಸಾಕಷ್ಟು ಜನ ಹಿಂದಕ್ಕೆ ಆಗಿರ್ತಕ್ಕಂತ ಪೈಲ್ವಾನ್ರು ಇದಾರ. ಆದ್ರೆ ಮಡಪತ್ಯನವರು ಕರ್ನಾಟಕ ಸರ್ಕಾರದ ಗಣವೆತ್ತ ಸರ್ಕಾರದ ಮನವೊಲಿಸಿ ಪ್ರತಿ ವರ್ಷ ಕರುನಾಡಿನಲ್ಲಿ ಕುಸ್ತಿಯ ಹಬ್ಬ ನಡೆಯುವಂತಹ ಕಾರ್ಯಕ್ರಮಕ್ಕೆ ಯಾರ ಪ್ರಭಾವವಿಲ್ಲದೆ, ಯಾರ ಒತ್ತಡವಿಲ್ಲದೆ, ಯಾರ ವೈಯಕ್ತಿಕವಾಗಿ ಸಹಕಾರ ತೆಗೆದುಕೊಳ್ಳದೆ ಸ್ವತಃ ಅಧಿಕಾರಿಗಳ ಜೊತೆಗೆ ಹೋಗಿ ಮಾತಾಡಿ ಅವರಿಗೆ ಈ ಕುಸ್ತಿಯ ಕುಲದ ಧರ್ಮ ಕರ್ಮ ನೀತಿಗಳೇನದಾವ ಅವುಗಳ ಪರಿಪೂರ್ಣತೆಯನ್ನು ತಿಳಿಸಿ ಯಾಕೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಕರುನಾಡಿನಲ್ಲಿ ಮಾಡಬೇಕು ಅನ್ನೋದರ ಬಗ್ಗೆ
ಹತ್ತಾರು ವಿಚಾರಗಳನ್ನು ತಿಳಿಸಿ ಹತ್ತಾರು ಕ್ಷಣಗಳ ಅವರ ಜೊತೆ ಕಳೆದು ತಾವು ಯಾವಾಗ ಊಟ ಮಾಡಿದ್ರು ಗೊತ್ತಿಲ್ಲ, ಯಾವಾಗ ನೀರು ಕುಡಿದ್ರು ಗೊತ್ತಿಲ್ಲ, ಅಂತ ಎಲ್ಲವನ್ನ ಮರೆತು ಗರಡಿಯಲ್ಲಿ ಸಾಕಷ್ಟು ಪೈಲವಾನಿದ್ರು ಸಹ ಅವ್ರನ್ನ ಅಲ್ಲೇ ಬಿಟ್ಟು ನಾಡಿನ ಅಧಿಕಾರಿಗಳ ಜೊತೆಗೆ ಮಾತಾಡಿ ಸಚಿವರ ಜೊತೆಗೆ ಮಾತಾಡಿ ಅದೇ ಬಾಗಿಲಲ್ಲೇ ಅವರ ಬಾಗಿಲಲ್ಲೇ ಕೂತು ಕುಸ್ತಿ ಹಬ್ಬ ಅಂತಕ್ಕಂತ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾ ಇದ್ದಾರ. ಅದಕ್ಕೆ ಸರ್ಕಾರ ಅನುದಾನ 3 ಕೋಟಿ ರೂಪಾಯಿ ಕೊಡ್ತೈತಿ ಗೊತ್ತಿರ್ಬೇಕ್ರಿ ಕುಸ್ತಿ ಅಭಿಮಾನಿಗಳೇ. 3 ಕೋಟಿದಲ್ಲಿ 1.5 ಕೋಟಿ ಅಷ್ಟು ಎಲ್ಲಿ ಹೋಗುತ್ತೈತಿ ಅಂದ್ರ ನೇರವಾಗಿ ಪೈಲ್ವಾನರ ಅಕೌಂಟ್ಗೆ ಹೋಗ್ತೈತಿ. ಇದು ಗೊತ್ತಿರ್ಬೇಕ್ರಿ, ಯಾವುದೇ ರೀತಿಯಾಗಿರ್ತಕ್ಕಂತಹ 1 ರೂಪಾಯಿ ಸಮೇತ ಎಲ್ಲಿ ಹೋಗದೆ ನೇರವಾಗಿ ಪೈಲ್ವಾನರ ಅಕೌಂಟ್ಗೆ ಹೋಗ್ತೈತಿ. ಪೈಲ್ವಾನರ ತಿಂದು ಉಂಡು ನಾಡಿನ ಹೆಸರನ್ನ ದೇಶಾದ್ಯಂತ ವಿಶ್ವಾದ್ಯಂತ ಬೆಳೆಯುವುದಕ್ಕೇನಪ್ಪ ಅಂದ್ರೆ ಇದು ಸ್ಫೂರ್ತಿ ತುಂಬೆತಿ. ಇಂತ ಕುಸ್ತಿಗಳು ಒಂದ್ಸಾರಿ ಬೆಳಗಾವಿಯಲ್ಲಿ ನಡೆದು ಇದೇ ಜಿಲ್ಲೆಯಲ್ಲಿ ಪರಿಸ್ಥಿತಿಗಳನ್ನ ಹೇಳ್ತೈತಿ. ಅದಕ್ಕೆ ಹೊಂದ್ಕೊಂಡು ಏನಂದ್ರ ಈ ಕುಸ್ತಿ ಹಬ್ಬವನ್ನು ಮಾಡ್ತಾ ಇದ್ದಾರ. ಅಲ್ಲಿ ನಮ್ಮ ಕರುನಾಡಿನ ಎಲ್ಲಾ ಪೈಲ್ವಾನರು ಅವತ್ತು ಮಣಪತಿ ಅಣ್ಣವರು ತಾವು ಉಪವಾಸ ಬಿದ್ದು ಏನಲ್ಲಿ ಹೋಗ್ಯಾರ ಅವರ ನಾವು ಅವರ ಪಾದ ಮುಟ್ಟಿ ಮನಸ್ಸಾಕ್ಷಿಯಾಗಿ ನಾವು ನೀವೆಲ್ಲರೂ ಹೇಳ್ಬೇಕು ನಮ್ಮ ಮನೆ ಮಗ ಒಂದು ತುತ್ತ ಅನ್ನ ತಿಂತೈತಿ ಅಂತ. ಅದಕ್ಕಾಗಿ ನಾವ್ ಹೇಳ್ತೀವಿ ಈ ಸರ್ಕಾರದ ಅನುದಾನವನ್ನು ಪಡ್ಕೊಂಡು ಏನ್ ಮಾಡಕತ್ತಾರ ಈ ವರ್ಷನು ಸಹ ಅಂತ ಕುಸ್ತಿಗೆ ನಮ್ಮ ಒಂದು ಪ್ರತಿ ವರ್ಷ ಒಂದು ಜಿಲ್ಲೆಯಲ್ಲಿ ನಡೆಯುವಂತ ಕುಸ್ತಿಗೆ ನಮ್ಮ ಕರುನಾಡಿನ ಆ ಒಂದು ಜಿಲ್ಲೆಯಲ್ಲಿ ಈ ವರ್ಷ ಕುಸ್ತಿ ನಡೆಸೋದಕ್ಕಾಗಿ ಮಡಪತ್ತಣ್ಣರು ತಾವೇನ್ಪಾರ ಈಗ 3 ವರ್ಷ ಏನು ಕುಸ್ತಿ ನಡೆಸಿದ್ರಿ, ಈಗ ಬರುವ ವರ್ಷನು ಸಹ ತಾವು ತಮ್ಮ ನೇತೃತ್ವದಲ್ಲಿ ಕರುನಾಡಿನ ಎಲ್ಲಾ ಕುಸ್ತಿ ಅಭಿಮಾನಿಗಳು ಅದಾರಂತ ಹೇಳ್ಕೊಂಡು ಈ ವರ್ಷ ಕುಸ್ತಿ ನಡಿಬೇಕಣ್ಣರ ಅದು ನಿಮ್ಮ ನೇತೃತ್ವದಲ್ಲಿ ಕುಸ್ತಿ ಸಾಗಬೇಕಂತಕ್ಕಂಥದ್ದು ಕುಸ್ತಿ ಅಭಿಮಾನಿಗಳ ಒಂದು ಆಶೆ. ಎಲ್ಲರೂ ಸಹ ಒಂದ್ಸಾರಿ ಮಡಪತಿ ಅಣ್ಣರಿಗೆ ಶಕ್ತಿ ತುಂಬೋದಕ್ಕಾಗಿ ಜೋರಾದ ಒಂದು ಘೋಷಣೆ ಇರಲಿ ಮಡಪತಿ ಅಣ್ಣವರಿಗೆ. ಮುಂದಿನ ದಿನಮಾನಗಳಲ್ಲಿ ಕುಸ್ತಿ ನಿಲ್ಲದಿರಲಿ, ಆ ಕುಸ್ತಿ ಸೂರ್ಯ ಚಂದ್ರರವರೆಗೆ ಅಜರಾಮ ಸಾಗಲಿ. ನಮ್ಮ ಕರುನಾಡಿನ ಪ್ರತಿ ಪೈಲ್ವಾನರು ಆ ಒಂದು ಕುಸ್ತಿಯ ಆ ಏನ ರಕ್ತದೊಂದಿಗೆ ಏನು ಸಾಕ್ತಾ ಇದಾರ ಅವರು ಅದರ ಜೊತೆಗೆ ಸಾಗಲಿ ಅಂತಕ್ಕಂತ ಒಂದ್ ಏನ ತಮ್ಮ ಕಾರ್ಯ ಮಾಡಿದ್ರಿ ನಿಮಗೆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲಾ ಕುಸ್ತಿ ಅಭಿಮಾನಿಗಳ ಜೊತೆಗೆ ನಾವು ಸಹ ತಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ತಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈಗಾಗಲೇ ಗುರುಗಳು ಬಹಳ ಚೆನ್ನಾಗಿ ಹೇಳಿದ್ರು, ಯಾಕಂತಂದ್ರೆ ಭವ್ಯ ಭಾರತದ ಇತಿಹಾಸವನ್ನ ಏನ್ ಮಾಡೋಣ್ರಿ ಈ ಕುಸ್ತಿ ನಿರ್ಣಯ ಕುಸ್ತಿ ಆರ್ ಪಾರ್ ಹೊನ ಅಂತ ಕುಸ್ತಿ ನೈ ಚುಟೇಗಿ ಬಳ್ಳಿ ಜೋರಾದ ಚಪ್ಪಾಳೆ ಕುಚ್ ಕರ್ಕೆ ದಿಖಾವ್ ಕುಚ್ ಬನ್ಕೆ ದಿಖಾವ್ ನಾಮ ಭಿ ಕಮಾವ್ ದಾಮ್ ಭಿ ಕಮಾವ್ ಪಹಲ್ವಾನ್ ಆಪ್ ದೋನೋ ಬಹುತ್ ದೂರ್ ಸೆ ಆಯೇ ಹೈ ಮೊದಲ ಹೇಳಿ ನಿಮಗ ಇಂತವ್ 100 ಆಡೇದಿವು 100 ಒಗದಿವು 100 ಬಿದ್ದದಿವು ನಮ್ ಸಲುವಾಗಿ ಅಲ್ಲದಿ ಕುಸ್ತಿ ನಿಮ್ ಸಲುವಾಗೈತಿ. ನಿಮಗ ಬ್ಯಾಸರ ಆದ್ರ ಆಸರ ಆದ್ರ ಏನರೇ ಹೊಸ ಕಾನೂನು ಮಾಡ್ಬೇಕಾದ್ರೆ ನೀವು ಹೇಳ್ಬೇಕದು. ನೀವು ಆಜುಬಾಜು ಮಾತಾಡ್ಬೇಕು, ನೀವು ಸಂತೋಷ ಪಟ್ಟು ಹೋಗ್ಬೇಕು. ಅದಕ್ಕಾಗಿ ಸಾವುಕಾರ ದೊಡ್ಡ ಕಾರ್ಯಕ್ರಮ ಇಟ್ಟ. ನಾವೆಲ್ಲ ಏನು ಕೆಲವೊಬ್ರು ಪೈಲ್ವಾನರಿಗೆ ಭಾಷೆ ಬರ್ತಿರಂಗಿಲ್ಲ, ಕುಸ್ತಿ ಬಗ್ಗೆ ನಿಮ್ಗೆ ಅರಿವಿರಂಗಿಲ್ಲ. ಇವರಿಬ್ರು ಪೈಲ್ವಾನ್ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಿರ್ಬೇಕು ನಿಮ್ಗೆ ಗೊತ್ತಲ್ಲ. ಅಂದಾಜ್ 30,000 ರೂಪಾಯಿ ಒಂದ್ ತಿಂಗಳು ಬರೀ ಊಟ ತೇವ್ರು. ನಿಮ್ಗೆಲ್ಲ ಗೊತ್ತೇ ಇಲ್ಲ ಪಾಪ ಏನ್ ಮಾಡ್ಬೇಕು. ಶ್ರೀಪತಿ ಕಂಚನಾಳೆ ಅಂತ ಒಬ್ರು ಪೈಲ್ವಾನರಾಗಿ ಬಾದರು ಎಕ್ಸಂಬಾದ ತಿಂಗಳಿಗೆ 48 ಕಿಲೋ ತುಪ್ಪ ತಿಂತಿದ್ರು ಅವ್ರು ನಂಬ್ತೀರಿ ಎಟ್ಟು ನೋಡಲು ಹಣಿ ಹಣಿ ಬಿಡ್ಕೊಳತ್ತಾರ ಹೋಗಿ ಏನೋ ಮಾಡಿ ಬಂದಾರ ಈಗ ಬೆರಕಿ ಬಿಡುವ ನಿನಗೆ ಹೆಂಗ ತಕ್ಕಿತ್ತು ಮತ್ ನೆಕ್ಕಲಕ್ಕ ಹೋದ ಎಲ್ಲ ಕಡೆ ಕಾಯ್ತು ನೋಡು
ತಿಂಗಳಿಗೆ ಶ್ರೀಪತಿ ಕಂಚಾಳೆ ಅಣ್ಣ 48 ಕಿಲೋ ತುಪ್ಪ ಕಾಪಿಸ್ಯಾರ. ದಿನ 3 ಲೀಟರ್ ಮೈಯಾಗಿಂದ ನೀರ್ ತೆಗಿತಿದ್ರು. ಮೈಯಾಗಿಂದ ಹುಗ ಹೋಗುದು ಕಾಣ್ತಿತ್ತು. ಮ್ಯಾಲು ವಸ್ತಾದ್ರೆ ಬಡಿಗೆ ಆಡ್ತಿದ್ರು. ಇದನ್ನೆಲ್ಲ ಹೇಳ್ಬೇಕಾದ್ರೆ ತಿಳಿದವರು ಬಲ್ಲವರು ಮಂದಿ ತಿಂದವರು ನಮ್ಗೆ ನಾಡ್ತಿರೋದಾಗಿಲ್ಲ. ನಾವು ತಿಂಗಳಿಗೆ 26 ಕಿಲೋ ತಿಂದದಿವಿ. ಮತ್ತೆ ಅದಕ್ಕೆ ನಿಮಗೆ ಹೇಳುತ್ತೆ, ಸುಮ್ಮನೆ ಯಾರು ಯಾವ್ದಾರು ಹೇಳ್ಕೊ ತಿರ್ಗಾಡಕ್ ಆಗುದಿಲ್ಲ. ಈಗ ಕೊಟ್ಟು ತಂದಾರೆ ಇವ್ರು 2 ಲಕ್ಷ 300 ಲಕ್ಷ ರೂಪಾಯಿ. 22 ವರ್ಷದಿಂದ 2 ಲಕ್ಷ ರೂಪಾಯಿ ತಗೋತೀನಿ. ನಾನು ಒಂದು ಕುಸ್ತಿ 22 ವರ್ಷದಿಂದ 2 ಲಕ್ಷ ರೂಪಾಯಿ ತಗೊಂಡು ಅರಿವಿ ಕಳಿತೀನಿ. ನಾನು ಮನ್ನಾ ಹೇಳ್ಬೋದಲ್ಲ ನಿಮ್ಗೆ, ಖರ್ಚು ಏನತಿ ವೆಚ್ಚ ಏನತಿ ಅವ್ವ ಅಪ್ಪ ಏನ್ ಮಾಡ್ತಾರ. ನಮ್ಮವ್ವದು ಮೈ ಮೇಲೆ 2 ವರ್ಷ ಜಂಪರ್ ಹಾಕೊಂಡಿಲ್ಲ. ಯಾಕ ಅದ 40 ರೂಪಾಯಿದಾಗ ಮಗಗೆ 1 ಕಿಲೋ ಬೆಣ್ಣೆ ಬರ್ತದೆ ಅಂತ ಹೇಳಿ ಕೊಲ್ಲಾಪುರದಾಗ ಒಬ್ಬಕ್ಕಿ ಹೆಣ್ಮಗಳದ ನಿಮ್ಗಾಗಲೇನು ಹೇಳಿ ಒಬ್ಬ ಹಮಾಲ್ನ ಮಗ ಅಂತ ಹೇಳಿ ಕೊಲ್ಲಾಪುರದಾಗ ಒಬ್ಬಕ್ಕಿ ಹೆಣ್ಮಗಳದಳು 3-4 ವರ್ಷದ ಹುಡುಗಿನ ತಗೊಂಡು ಕೊಲ್ಲಾಪುರ ಬರ್ತಾಳಕ್ಕಿ. ಗಂಡ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಪ್ಲಾಟ್ ಇಲ್ಲ, ಏನೇನೂ ಇಲ್ಲ. 2 ಜೋಡ ಅರಿವಿ ಸಾಲ ಬಂದ್ರಿ, ನಾ ಇನ್ನೊಂದು ಮನಿ ಕೆಲಸ ಮಾಡಲಿ ಅಂತ ಕೇಳ್ತಾಳ. ಮಾಡ್ಕೋ ಮತ್ತೊಂದು ಮನೆ ಮಾಡಲಿ ಅಂತ ಕೇಳ್ತಾಳ. ಅಂತ ಹುಡುಗಿ ಮಾಡ್ದಕ್ಕೆ ಒಬ್ಬ ಗುರುವಿನ ಕೈಯಾಗಿ ಕೊಡ್ತಾಳ. ನೀವು ರಗಡು ಗಳಿಕೆ ಮಾಡೋದ್ರಿ, ನೀವೆಲ್ಲ ರಕ್ತದ ಬಣವಿರಬೇಕು ನಿಮ್ಮ ತಲೆ. ಆ ಹುಡುಗಿನ ಇಂದಿನವರೆಗೆ ಇಂದು 6 ಮನೆ ಮುಸರಿ ತಿಕ್ಕಳ ಮಗಳ 19 ದೇಶಕ್ಕೆ ಹೋಗಿ ಕುಸ್ತಿ ಆಡಿ ಬಂದ. ನಾಚಿಕೆ ಬರ್ಬೇಕು ನಮ್ಗೆ. ನಾವ್ ಏನ್ ಮಾಡತ್ತೀವಿ, ಎದ್ರ ಬೇಕು ಹತ್ತೀವಿ, ಎಲ್ಲಿ ಇಡೋದಾದ್ರೆ ಎಟ್ಟು ಇಡೋದನ್ನು ಎಟ್ಟಾದ್ರೂ ಸಾಕಾಗಿಲ್ಲ. ನಮ್ಮ ಆಸೆಯಾಗಿ ಮಾತಾ ನಾಲಿಗೆ ಎಲ್ಲ ಮಾಡ್ಕೊಳಕತ್ತೀವಿ. ನಿಮ್ಮಲ್ಲಿ ಪರಿವರ್ತನೆ ಇಬ್ಬರಲ್ಲಾದ್ರೆ ಸಾಕು. ಸಾವಿರ ಹೇಳಿದ್ದೆ ಈ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ. ಒಂದಿಬ್ಬರು ಹೊಸ ಎಂಬಿ ತಂದ್ರೆ ಎಲ್ಲ ಮಾಡಿರ್ತಾರೆ. ನಂದೇನರೇ ಮಾತು ತೊದಲು ನೋಡಿ ತಪ್ಪು ಅನಿಸ್ತಂದ್ರೆ ಕ್ಷಮ ಇರಲಿ, ನಿಮ್ಮಿಂದ ಬದಲಾಗ್ರಿ ಇವತ್ತಿಂದ ಅಂತೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಮ್ಮೆಲ್ಲ ಗಮನಕ್ಕೆ ತರೋದು ಏನಂದ್ರೆ ಇದೇ 28 ತಾರೀಕು ಚಿಕ್ಕ ಚಪ್ಪಲೆ ಒಪ್ಕೊಂಡು ಐತಿ. ಇವಾಗ 5 ನಿಮಿಷದೊಳಗೆ ಯಾರೇ ಒಗಿಬೇಕ. ಕುಸ್ತಿ ಸಾಮಾನ್ಯ ಇಲ್ರಿ ಇದು. ಅಜಯದರ್ ಜೋಕ್ ಎರಡು ಸಾಣೆ ಪೈಲ್ವಾನ್ರು ಅಟ್ಟ ದೊಡ್ಡದವ್ರು ಇದ್ರಂದ್ರ ತಮ್ಮ ಮಾನ ಸನ್ಮಾನ ಮಾರ್ಕೊಳಕ್ ಯಾರು ಬಂದಿರಂಗಿಲ್ಲ. ಅಲ್ಲ ಅಂದ್ರೆ ಇದರ್ಥ ಏನೋ ಕುಸ್ತಿ ಬಾಳ ತಕ್ಕ ನಮ್ ನಿಮ್ಮಲ್ಲಿ ಟೈಮ್ ಇಲ್ಲ ನಣ್ಣ. ಅದನ್ನ ಲಘು ತೆಳಗ ಕೊಟ್ಟು ಲಘು ಮ್ಯಾಲ ಕೊಟ್ಟ ನಿಖಾಲಿ ಮಾಡುವಂತ ಉದ್ದೇಶ ನಮ್ದಷ್ಟು. ನೋಡ್ರಿ ಈಗೇನು ಮಳೆ ಹತ್ತೈತಿ,
ಈ ಮಳೆ ಆಗಬಾರದು, ಕುಸ್ತಿ ಚಂದ ಆಗ್ಬೇಕು. ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ನ ಕೋರೆಯವರು ಏನು ಕುಸ್ತಿ ಮೇಲೆ ಅಭಿಮಾನ ಇಟ್ಕೊಂಡು, ಕುಸ್ತಿ ಮೇಲೆ ಪ್ರೇಮ ಇಟ್ಕೊಂಡು, ಕುಸ್ತಿ ಪಟುಗಳಿಗೆ ಶಕ್ತಿ ತುಂಬತಕ್ಕಂತ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದು ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಸಂಜೀವಣ್ಣ ಕುಡಚಿ ಅವರು, ಗಿರೀಶಣ್ಣ ಪಾಟೀಲ್ ಅವರು, ತಾತಾ ಸಾಬಣ್ಣ ಹಂಪಿ ಅವರು, ಇವ್ರ ಜೊತೆ ಸಾಕಷ್ಟು ಸ್ನೇಹಿತರು ಕೂಡ್ಕೊಂಡು ಆಂಜನೇಯನಿಗೆ ಟೈಮ್ ಲವ್ಲ ಆಂಜನೇಯನಿಗೆ ಏನಪ್ಪಾ ಅಂದ್ರ ನಾವು ಇಂಥ ಒಂದು ಪೂಜೆ ಕೈಗೊಳ್ತೀವಿ, ಭಗವಂತ ಕುಸ್ತಿ ಆರಾಧ್ಯ ದೈವಾನಿ ಯಾವ್ದೇ ರೀತಿಯ ತೊಂದರೆ ಮಾಡಬೇಡ ಅಂತೇಳಿ ಬೇಡ್ಕೊಂಡಾರ. ಅದರಂತೆ ಏನಪ್ಪಾ ಅಂದ್ರೆ ನಮ್ಮ ಆಂಜನೇಯ ಕೊನೆ ಕುಸ್ತಿ ನೋಡೋ ಸೌಭಾಗ್ಯ ನಮಗೆ ಕೊಟ್ಟಾರ. ಸರಿ, ಅವ್ರಿಗೆ ಚಪ್ಪಳ ಇರ್ತಾರೆ, ಯಾಕಂದ್ರ ಇದು ನಮ್ಮ ಜೈ ಶ್ರೀರಾಮ್ ಬಜರಂಗಬಲಿ ಪ್ರಭಾಕರಣ್ಣ ಕೋರೆ ಅವರಿಗೆ. ಬಹಳ ದೇಶಾದ್ಯಂತ ಕರ್ನಾಟಕ, ಮಹಾರಾಷ್ಟ್ರ, ದಿಲ್ಲಿ, ಹರಿಯಾಣ, ಪಂಜಾಬ್, ಹಿಮಾಚಲ ಪ್ರದೇಶ, ನೇಪಾಳ, ಎಲ್ಲೆಲ್ಲಿ ದೇಶದುದ್ದಗಲಕ್ಕೂ ಯಾವ ಗಡಿಯಲ್ಲಿ ಯಾವ ರಾಜ್ಯದಲ್ಲಿ ಪೈಲ್ವಾನ್ ಹುಟ್ಟಾಕ್ಯಾರ ಅಂತ ಎಲ್ಲಾ ಪೈಲ್ವಾನ್ ಎಂತ ಕುಸ್ತಿ, ಎಷ್ಟು ದೇಶದ ಪೈಲ್ವಾನರ ಮೇಲೆ ವಿಜಯ ಸಾಧಿಸ್ಯಾರೋ ಗೊತ್ತಿಲ್ಲ. ಎಷ್ಟು ಪದಕ ಅವರ ನಾಡಿಗೆ ಕೊಟ್ಟಾರ, ಅವ್ರ ತಾಯಿ ನಾಡಿಗೆ ಕೊಟ್ಟಾರ. ಆ ಪದಕ ವ್ಯರ್ಥ ಆಗಬಾರ್ದು, ಅವ್ರ ದುಡಿಮೆ ವ್ಯರ್ಥ ಆಗಬಾರ್ದು, ಅವ್ರ ತಂದೆ ತಾಯಿಗಳ ನಂಬಿಕೆ ವ್ಯರ್ಥ ಆಗಬಾರ್ದು, ಗುರುಗಳೇ ಕಲಿಸಿರ್ತಕ್ಕಂತಹ ಆ ಕ್ಷಣಗಳು ವ್ಯರ್ಥ ಆಗಬಾರ್ದು ಅಂತೇಳಿ ನಮ್ಮ ಕರುನಾಡಿನ ಕುಸ್ತಿಯ ಗುರುಗಳಾಗಿರ್ತಕ್ಕಂತಹ ಮಡಪತ್ತಿನಿಂದ ನಿರ್ಣಯ ಕೈಗೊಂಡಾರ. ಒಂದ್ಸರಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ, ಯಾಕಂದ್ರ ಶ್ರೇಷ್ಠ ಕುಸ್ತಿ ನೋಡ್ತಕ್ಕಂತ ಕ್ಷಣಕ್ಕೆ ನಮ್ಮನ್ನು ಒಯ್ದಿದ್ದಾರೆ. ಟ್ರಾವೆಲ್ ಗಳಿದ್ರೆ ಎರಡು ತೊಗರಿ ಬಡ ಬಡ ವರಸ ಹೇಳ್ತನು ಬರ್ರಿಪ್ಪ, ಯಾರೇ ಹುಡುಗರ ಬೇಕು ಸ್ವಲ್ಪ ವರ್ಸ್ಬಾರು, ಪೈಲ್ವಾನ್ ಬೇರೆ ವರ್ಸ್ಬೋದು. ನಮ್ಮ ಕರ್ನಾಟಕ ಎಂತ ಪರಂಪರೆ ಐತೆ ಅಂದ್ರೆ, ಇದು ರಾಜ್ಯ ಮಹಾರಾಜರ ಕಾಲದಿಂದಲೂ ತಮ್ಮ ಸ್ವಸ್ತಿ ಅಭಿಮಾನಿಗಳೇ, ಬೋಲೋ ಬಜರಂಗ ಬಲಿ ಕೀ, ಬೋಲೋ ಬಜರಂಗ ಬಲಿ ಕೀ, ಬೋಲೋ ಶ್ರೀರಾಮಚಂದ್ರ ಕೀ. ಅಲೀ ಮಿರ್ಜಾ ಅಲಿ ಗೀಲಿ ಭೂಪೇಂದ್ರ ರಾಜನಾಳ ಆಪ್ ಮಿರ್ಜಾ ಕಿ ಬಾರಿ ಹೈ ನೀಚೆ ಬೈಠೋ ರೆಡಿ ಸ್ಟಾರ್ಟ್ ಪಕಡೋ ಪಕಡೋ ಸಾರಿ 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 ಹಿಡಿಕೆ ಮೊದಲೇ ಹೇಳಕ್ಕೆ ಪಕಡ್ಲು ಸ್ಟಾರ್ಟ್ ಬಾರ್ಲೇ 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 ಅಂತಾರಾಷ್ಟ್ರೀಯ ಕುಸ್ತಿ ಇಂಟರ್ನ್ಯಾಷನಲ್ ಕವಿಯ ಲಾಗಾ ಪಕಡಲೆ ನೋಡ್ರಿ, ಸಮಬಲದ ಹೋರಾಟ ಮದಗ ಜಗಳ ಆಹಾ, ಸಮಬಲದ ಹೋರಾಟ ಅದ್ಭುತ ತುಂತರ ಮಳೆಯಲ್ಲಿ ಕುಸ್ತಿಯ ಸಿಂಚಲನ ಬರ್ಲಿ ಜೋರು ಚಪ್ಪಾಳೆ. ಮಗಳು ನಡೀ ಸ್ಟಾರ್ಟ್, ಏ ಟಾವೆಲ್ ಇಲ್ಲ ಟಾವೆಲ್ ಪವನ ಪುತ್ರ ಹನುಮಾನ್ ಕೀ, ಪವನ ಪುತ್ರ ಹನುಮಾನ್ ಕೀ, ವಾಯು ಪುತ್ರ ಹನುಮಾನ್ ಕೀ, ವಾಯು ಪುತ್ರ ಹನುಮಾನ್ ಕೀ, ಅಂಜನಿ ಪುತ್ರ ಹನುಮಾನ್ ಕೀ, ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬಲಾ.
ಭೋಲು ಅಂತ ಹೇಳಿ ಒಬ್ಬರು ಹರಿಯಾಣದಿಂದ ಮೂರು ಮಂದಿ ಪೈಲ್ವಾನ್ ದೊಡ್ಡ ದೊಡ್ಡ ಕುಸ್ತಿಗೆ ತಮ್ಮ ಶಿಷ್ಯರನ್ನ ಕರ್ಕೊಂಡ್ ಬಂದಿದ್ರು. ಒಂದ್ಸಲ ಜೋರಾಗಿ ಚಪ್ಪಾಳೆಯಿಂದ ಅಭಿನಂದಿಸಿದಪ್ಪ ಅವ್ರನ್ನ. ಧನ್ಯವಾದ. ಧನ್ಯವಾದ ಸರ್. ಇನ್ನ ಇದು ಹಡಿ ಕುಸ್ತಿ, ನಿಮ್ದೆಲ್ಲಾರ್ದು ಒಪ್ಪಿಗೆ ಇದ್ರೆ ಇನ್ನೊಂದು ಕೆಲಸ ಮಾಡಬಹುದು ಇದ್ರಾಗ. ಅಲ್ಲ ಈ ಕುಸ್ತಿ ಏನಾಗೈತ್ರಿ ಅಣ್ಣ, ಅಣ್ಣ ಕೇಳ್ರಿ, ಏನು ಕೈಯಾಗ ಸಿಗದಂಗ ಬೆವರು ಬಂದ್ಬಿಟ್ಟದ. ಅದಕ್ಕ ಜರಿತೈತಿ. ಹಂಗಾದ್ರ ಇನ್ನೊಂದು ದಾರಿ ಇದ್ರಾಗ, ಯಾರೇ ಒಬ್ರು ಗೆದ್ರು, ಭಾರತ ಗೆದ್ದಿತೋ ಇಲ್ಲ ಇರಾನ್ ಗೆದ್ದಿತೋ ಅನ್ಬೇಕಾದ್ರ ಪಾಯಿಂಟ್ ಕುಸ್ತಿ ಹಚ್ಬೇಕು. ಅಲ್ಲಲ್ಲ ವಿಚಾರ ಮಾಡಿ ಹೇಳ್ರಿ, ಪಾಯಿಂಟ್ ಕುಸ್ತಿಗೆ ಒಪ್ಪಿಕೊಂಡಿದ್ದಾರೆ. ಅಣ್ಣ ಅಣ್ಣ ಇನ್ನೊಂದಣ್ಣ, ಪಾಯಿಂಟ್ ಕುಸ್ತಿ ಸನ್ನಿವೇಶದಾಗ ಏನೋ ಚಿತ್ ಸಿಕ್ಕಾಕತ್ರ ಹಿಡಿಬೇಕ ಬೇಡ ಅಂತ ಪಾಯಿಂಟ್ ಬಂದ್ಬಿಟ್ಟು ಓಡ್ಬಾರ್ದ. ಚಿತ್ ಹಿಡಿದ್ರು ಒಳ್ಳೇದೇ ಸುನಿ, ಪ್ರಾಪರ್ ಪಾಯಿಂಟ್ ದೋನೋ ಕುಟನೆ ನೋ ಪ್ರಾಬ್ಲಮ್, ದೋ ಪಾಯಿಂಟ್ ತೋ ಹೋತೆ ಹಿ ಚಲಿ ಅಂದರ್ ಕುಸ್ತಿ ಕರಿಯೇ ಚಲೋ. ನೋಡ್ರಿ ಯಾವ ಸೊಂಟ ಹಿಡಿದದ್ದು ತೆಳಗ ಕುಣಿಸ್ತಾನೋ ಅವಂದು ಪಾಯಿಂಟ್ ಆಗ್ತತಿ, ಅವ್ನ್ ಗೆದಿತಾನ್ ನಿಮ್ಗೂ ಗೊತ್ತಿರ್ಲಿ. ಇಲ್ಲ ಬ್ಯಾರೆ ಯಾವ್ದಾರ ಡಾವ್ ಮಾಡಿ ಚಿತ್ತು ಆಗ್ಬಹುದು, ಅದ್ರಾಗ ಏನು ಹೇಳಕ್ ಬರಂಗಿಲ್ಲ. ಬರ್ಲೇ 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 ಚಪ್ಪಾಳೆ ಶ್ರೀರಾಮ ವಾಯುಪುತ್ರ ಹನುಮಾನ್ ಕಿ, ವಾಯುಪುತ್ರ ಹನುಮಾನ್ ಕಿ, ಪವನ ಪುತ್ರ ಹನುಮಾನ್ ಕಿ, ಅಂಜನಿ ಪುತ್ರ ಹನುಮಾನ್, ವಿರಾಜಿಗೆ ಜನ್ಮ ಭೂಮಿ ಸದಿಯುಗದ ಪೂರಣ. ಇಲ್ಲ 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 ನೋಡ್ರಿ, ಪೈಲ್ವಾನಂತೆ ಗಂಟಾ ವಿನಯತೆ ಐತಿ. ಅಕಸ್ಮಿಕಾಯ್ತು ಆಡುವಾಗ ಆಗೈತಿ, ಆದ್ರೂ ಸಹ ಕೈ ಕೊಟ್ಟು ಅವ್ ಪೈಲ್ವಾನ್ ಮಾತ್ರ ಈ ರೀತಿಯಾಗಿ ಕ್ಷಮೆ ಕಾಯ್ಸಂತೈತಿ. ಸರ್ ಚಪ್ಪಾಳೆ ತಟ್ರಿ ಪೈಲ್ವಾನ್ಗ. ಏ ಚಪ್ಪಾಳೆ ಮಾಡ್ರಿ, ಒಟ್ಟಿ ಒಂದ್ ಮಳಿ ಬೇಕಾದ್ರೆ ಬರ್ಲೇದು, ಕಡೆಗೆ ಮಳೆಯಾಗ ಜೇರದ್ರ ಮುಂದೆ ಬರ್ಲೇವು. ಸರಿ, ನಮ್ಮ ಹಲಿಗೆ ವಾದಕರಾಗಿರ್ತಕ್ಕಂತ ರಾಜನವ್ರಿಗೆ ಚಪ್ಪಾಳೆ ತಟ್ರಿ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇಡೀ ದೇಶದೊಳಗೋದ್ರೆ ಇಷ್ಟ ಶ್ರೇಷ್ಠ ಕುಸ್ತಿಯಲ್ಲಿ ಹರಿಗೆ ಬಾರಿಸ್ತಕ್ಕಂತ ಏಕೈಕ ವ್ಯಕ್ತಿ ಅವರು. ಸರ್ ಜೋರ ಚಪ್ಪಾಳೆ ತಟ್ರಿ. ಅವರನ್ನ ನೋಡಿ ಖುಷಿ ಪಟ್ಟಿವಲ್ಲ ನಾವು, ಅಂತ ಶ್ರೇಷ್ಠ ಒಬ್ಬ ಹಲಿಗೆ ವಾದಕರು. ಅವ್ರ ತಂಡಕ್ಕೆ ಪೂರ್ತಿ ಅಭಿನಂದಿಸಿದ್ರು. ಕಾಜಿಗೆ ಈ ಕಡೆ ಬಾತ್ ಹೇಳೋ, ನಾ ಹೇಳ್ತೇನೆ ನೀವು ಈ ಕಡೆ ಬಾತ್ ಹೇಳಿ. ಕುಟ್ಲಿಯಾಗಿ ಪರಿಸ್ಥಿತಿ ಕುಸ್ತಿಚಾ ನಿಕಾಲ ಲಾವಣಾರ ಹಾ ಅಟ್ಟಾಸ್ ತಯಾರ ಝಾಲೇಲಾ ಐತೆ. ದೋನ್ ದೋನ್ ತಾಸ್ ಕುಸ್ತಿ ಲಡ್ನಾರೆ ಪೈಲ್ವಾನ್ ಐತ ಕಡೆಮದಿ. ಕೌಂಟರ್ ಒಂದೊಂದ ಪಟ್ಟಚಾ ಚಾರ ಬಂದುದಿನ ಅಲ್ಲ ಪಕ್ಕ ಎಂಟರ್ ದಾರಿ. ಕುಸ್ತಿಚಾ ನಿಕಾಲ ಲಾವಣಾರ ಅಸಾ ನಿರ್ಣಯ ಝಾಲೇಲಾ. ಅಲ್ಲ ಪಾಯಿಂಟ್ ಕುಸ್ತಿ ಒಳಗೊಂಡು ಇಲ್ಲಿಗೆ ಬರಕಿಂತು
ನೀವ್ ಚಪ್ಪಾಳೆ ಹಾಕೋ ಜೋರ್ ಹೊಡೆದ ಸೀಟಿಗೆ ಹೋಗ ಹೊಡಿವಲ್ರಿ. ಅವ್ರಿಬ್ರು ಎಷ್ಟ್ ಚಲೋ ಪೈಲ್ವಾನ್ರ ಅದಾರ ಅನ್ನೋದಕ್ಕೆ ಸಾಕ್ಷಿ ಇದು. ಏನ್ ಮಾಡಿದ್ರು ಕುಸ್ತಿನ ಖಾಲಿ ಆಗೋ. ಇಂಡಿಯಾ ಗೆದಿಯೋ ಹಂತದಾಗ ಬಂದು ಉಳಿತು. ರತನ್ ಕುಮಾರ್ ಮಠಪತಿ ಫೈಸಲಾ ದೇನೆ ಕೋ ಆಗೆ ಜಾ ಚುಕೆ ಹೈ. ಅಭಿ ತೋ ಕುಛ ತೋ ಬೋಲ್ ರಹೇ ಹೈ. ಬರ್ಲಿ ಚೋರದ ಚಪ್ಪ ಅಸ್ಲಂ ಕಾಜಿ ಪೈಲ್ವಾನಿ ವಿಜಯ ಘೋಷಿತ ಕೇಳಿದ.